ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ದಾಂಡೇಲಿಗೆ ಹೋಗಿದ್ವಲ್ಲ, ದಾಂಡೇಲಿದು ಹೋಮ್ ಟೂರ್ ಮಾಡಬೇಕಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಮ್ ಟೂರ್ ರೆಸಾರ್ಟದ್ದು ಬಂದುಬಿಟ್ಟು ಅವರು ಎಲ್ಲ ಹೇಳಿದ್ದಾರೆ. ಅದರ ಹೆಸರು ಬಂದುಬಿಟ್ಟು ಸಿಲ್ವರ್ ಬೆಲ್ ಅಂತಂದ್ಬಿಟ್ಟು. ಇದು ನೋಡಿ, ಇಷ್ಟು ಫುಲ್ಲು ರೆಸಾರ್ಟು ಇಷ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇದು ನೋಡಿ, ನಾವಿರೋದು ಇಲ್ಲಿನೇ ಇದ್ವಿ. ನಾವು 5 ಮೆಂಬರ್ಸ್ ಇದ್ವಿ, ಅದಕ್ಕೆ ಹೀಗಾಗ್ಬಿಟ್ಟು 5 ಬೆಡ್ ಇರೋದು ಕೊಟ್ಟಿದ್ರು. ಒಳಗಡೆ ತುಂಬ ಚೆನ್ನಾಗಿದೆ, ಒಂದ್ಸಲ ಹೋಗಿ ವಿಸಿಟ್ ಕೊಟ್ಟು ಬನ್ನಿ. ಊಟದ್ದು ಮತ್ತು ತಿಂಡಿ ಎಲ್ಲನೂ ಕೂಡ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ತೋರಿಸ್ತಾರೆ ನೋಡಿ ಅವರೆಲ್ಲ. ಈ ರೆಸಾರ್ಟ್ ಬಂದುಬಿಟ್ಟು ದಾಂಡೇಲಿಯಿಂದ 30 ಕಿಲೋಮೀಟ್ರ್ ಆಗುತ್ತೆ, ಗಣೇಶನ ಗುಡಿ ಅಂತ ಅಲ್ಲಿದೆ ಈ ರೆಸಾರ್ಟು. ಅದೇನು 5 ಬೆಡ್ಸ್ ಇತ್ತಲ್ಲ, ಅದನ್ನು ನಾನು ಆಲ್ರೆಡಿ ಹೋಮ್ ಟೂರ್ ಮಾಡಿಬಿಟ್ಟು ನಾನು ದಾಂಡೇಲಿ ಟ್ರಿಪ್ ಅಂತ ಹಾಕಿದ್ದೇನೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲಂದರೆ ನೋಡಿ, ಹೋಗಿಬಿಟ್ಟು ಚೆಕ್ ಮಾಡಿ. ಇದು ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇತ್ತು, ಇಲ್ಲೇ ಕಿಚನ್ ಕೂಡ ಇದೆ. ಅವರು ಹೇಳ್ತಾ ಇದ್ದಾರೆ ನೋಡಿ, ಸಿಲ್ವರ್ ಬೆಲ್ ಬಂದುಬಿಟ್ಟು ತುಂಬಾ ಅಂದರೆ ಕಾಳಿ ನದಿಗೆ ಹತ್ರನೂ ಕೂಡ ಇದೆ. ರೆಸಾರ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ತಿಂಡಿ ಇಷ್ಟು ಟೇಸ್ಟಿ ಇದೆ ಅಂದರೆ ಎಲ್ಲನೂ ಹೇಳಬೇಕಂದ್ರೆ ತುಂಬ ಟೇಸ್ಟಿ ಇದೆ. ಆಮೇಲೆ ಕ್ಲೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ, ರೂಮ್ಸು ಎಲ್ಲ ತುಂಬ ಅವೈಲೇಬಲ್ ಇದೆ. ಮತ್ತು ನಮ್ಮ ಜೊತೆ ಹೋಗಿದ್ದ ನಾವು ಕಾರ್ ತೊಗೊಂಡು ಹೋದರೆ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿನೇ ಪಾರ್ಕಿಂಗ್ ಕೂಡ ಇದೆ. ಹಾಗೆಯೇ ನಮ್ಮ ಜೊತೆ ಏನು ಡ್ರೈವರ್ ಇರ್ತಾರಲ್ಲ, ಅವ್ರಿಗೂ ಕೂಡ ನಾವು 1000 ರುಪೀಸ್ ಕೊಟ್ಟರೆ ಊಟ ಮತ್ತು ಅವ್ರಿಗೆ ಇರೋಕ್ಕೆ ಒಂದು ರೂಮ್ ಕೂಡ ಕೊಡ್ತಾರೆ. ಅದು ಕೂಡ ಫೆಸಿಲಿಟಿ ಇದೆ ಇವ್ರ ಹತ್ರ. ತುಂಬ ಜಾಸ್ತಿ ಏನು ಬಿಲ್ ಆಗಲ್ಲ. ನಾವು 5 ಮೆಂಬರ್ಸ್ ಇದ್ವಿ, ಪರ್ ಪರ್ಸನ್ನು 3600 ಬಿತ್ತು. ಯಾಕಂದರೆ ನಾವು 5 ಬೆಡ್ಡು ಮತ್ತು ಒಂದು ರೆಸಾರ್ಟ್ ಬುಕ್ ಮಾಡಿದ್ವಲ್ಲ, ಜಾಸ್ತಿ ಜನ ಇದ್ರೂ ಕೂಡ ಶೇರ್ ಮಾಡಿಕೊಂಡ್ರೆ ಕಡಿಮೆನೇ ಬೀಳುತ್ತೆ. ನಮಗೆ 3600 ಬಿತ್ತು. ಊಟ ಮತ್ತು ಬ್ರೇಕ್ಫಾಸ್ಟು, ಟೀ, ಕಾಫಿ ಎಲ್ಲ ಅವ್ರಿಗೆ ಕೊಟ್ಟರು ಅದರಲ್ಲೇ. ರೆಸಾರ್ಟಿಗೆ ಹೋಗಬೇಕಂದ್ರೆ ನೀವು 1 ವೀಕು ಇಲ್ಲ ಅಂದರೆ 5 ಡೇಸ್ ಮುಂಚೆನೇ ನೀವು ಅವ್ರಿಗೆ ಕಾಲ್ ಮಾಡಿ ಹೇಳಬೇಕು. ನಾನು ಅಲಿ ಅಂತ ಅವರ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೋಗಿ. ಇಲ್ಲಾಂದರೆ ಆಲ್ರೆಡಿ ಬುಕ್ ಆಗಿರ್ತದಂತೆ, ಫ್ರೀ ಇದ್ದರೆ ಮಾತ್ರ ಇವರು ಇಲ್ಲಿ ನಿಮ್ಗೆ ಎಷ್ಟು ಜನ ಅಂತ ಹೇಳಿಬಿಟ್ಟು ಅಂದರೆ ಅಷ್ಟು ಜನಕ್ಕೆ ರೂಮ್ ಕೊಡ್ತಾರೆ. ಇನ್ನೂ ಕಟ್ತಾ ಇದ್ದಾರೆ, ನಡೆದಿದೆ, ಬಟ್ ಇನ್ನೂ 1 ಇಯರ್ ಆಗುತ್ತೆ ಅಂತ ಕೆಲಸ. ಈಗ ಮಾತ್ರ ಇದರಲ್ಲಿ 4 ಜನ ಇರುವಂಥ ವ್ಯವಸ್ಥೆ ಇದೆ, ಪ್ರತಿಯೊಬ್ಬರಿಗೆ 4000. ಸ್ವಲ್ಪ ಕಂಪ್ಲೀಟ್ ಇದೆ, ಇದು ಲಕ್ಸರಿಯಸ್ ಸೂಟ್ ರೂಮ್ ಇದೆ. ಅದರಲ್ಲಿ 2 ಜನ ಇರ್ಬೋದು, ಇದರಲ್ಲಿ 2 ಜನ ಇರ್ಬೋದು. ಇದೇ ಥರ 4000 ರೂಪಾಯಿ. ಇದರಲ್ಲಿ ಟೋಟಲ್ 4 ಜನ ಇರ್ಬೋದು, ಒಂದು ನಾಲ್ಕು. ಆಮೇಲೆ ಅದು ಉದನ್ ಕ್ವಾಟೇಜ್ ಅಂತ ಹೇಳೋದಕ್ಕೆ, ಅದರಲ್ಲಿ 5 ಶೇರಿಂಗ್ ಇದೆ, 3 ಶೇರಿಂಗ್, 2 ಶೇರಿಂಗ್. ಅದು ಪರ್ ಡೇ 3000. ಅದು ಪ್ಯಾಕೇಜಸ್ ಬರ್ತದೆ, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲ ಆಕ್ಟಿವಿಟಿ. ಬಟ್ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಚೆಕ್ಔಟ್ ನಮಗೆ ಬೆಳಗ್ಗೆ 11 ಗಂಟೆಗೆ. ಹೀಗಾಗಿ ಚೆಕ್ಔಟ್ ಮಾಡ್ತಾ ಇದ್ವಿ. ಹೀಗಾಗ್ಬಿಟ್ಟು ನಾನು ಎಲ್ಲ ಫಾರ್ಮ್ ಫಿಲಪ್ ಮಾಡ್ತಿದ್ದಾರೆ, ಮತ್ತು ಹಾಗೆಯೇ ಆಧಾರ್ ಕಾರ್ಡ್ ಕೂಡ ಒಯ್ಯಬೇಕಾಗುತ್ತೆ. ಯಾಕಂದರೆ ಪ್ರೂಫಿಗೆ ಏನಾದರೂ ತೊಗೊಂಡು ಹೋಗಬೇಕಲ್ಲ. ಹೀಗಾಗ್ಬಿಟ್ಟು ಆಧಾರ್ ಕಾರ್ಡ್ ನಾವೆಲ್ಲರೂ ತೊಗೊಂಡು ಹೋಗಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಇದೊಂದು ನೋಡಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಇದು ಕೂಡ ರೂಮ್ನೇ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಅವರು ರೆಸಾರ್ಟ್ ಅವರು ಈ ಮಂತ್ ಎಂಡು ಅವ್ರದ್ದೇನೋ ಫಂಕ್ಷನ್ ಇದೆ ಅಂತ. ಹೀಗಾಗ್ಬಿಟ್ಟು ನೀವು ಚೈಲ್ಡ್ಹುಡ್ ಫ್ರೆಂಡು ಅಂದರೆ ಎಷ್ಟು ಚೆನ್ನಾಗಿದ್ದೀರಾ ಅಂತಂದ್ಬಿಟ್ಟು ಎಲ್ಲರಿಗೂ ನಾವೊಂದು ಫೋಟೋ ತೆಗೆದ್ಬಿಟ್ಟು ನಮ್ಮ ಒಂದು ಫೋಟೋ ಇದರಲ್ಲಿ ಹಾಕ್ತೀವಿ ಮೇಡಮ್ ಆಲ್ಬಮ್ಮಲ್ಲಿ ಅಂದರು. ಸರಿ ಬಿಡಿ ಅಂತಂದ್ಬಿಟ್ಟು. ಊಟಕ್ಕಂತರೂ ವೆಜ್ ತಿನ್ನೋರಿಗೆ ತುಂಬ ವೆರೈಟೀಸ್ ಇದೆ. ನಾನ್ ವೆಜ್ಜು ಇದೆ, ಫಿಶು ಎಲ್ಲ ಇತ್ತು, ಫಿಶು, ಆಮ್ಲೆಟ್ಟು, ಎಗ್ ಕರಿ ಎಲ್ಲ ಇರುತ್ತೆ. ಇವರು ಬಂದುಬಿಟ್ಟು ರೆಸಾರ್ಟು ರಿಸೆಪ್ಷನ್ನಲ್ಲಿ ಇರ್ತಾರೆ ಮ್ಯಾನೇಜರು. ಇವರು ಕೂಡ ತುಂಬ ಒಳ್ಳೆಯವರಿದ್ದಾರೆ, ಹಾಗೆ ವರ್ಕರ್ಸು ಕೂಡ ತುಂಬ ಒಳ್ಳೆಯವರಿದ್ದಾರೆ. ನಾವು ಲೇಡೀಸ್ ಎಷ್ಟೇ ಹೋಗಿದ್ವಿ ಅಂತೇನು ಭಯ ಪಡೋಂಗಿಲ್ಲ, ತುಂಬ ಸೇಫ್ಟಿ ಆಗಿದೆ. ಹೀಗಾಗಿ ಮೇನ್ ವರ್ಕರ್ಸು ಅವರೆಲ್ಲ ಫೋನ್ ನಂಬರ್ ಕೊಟ್ಟಿರ್ತಾರೆ, ಇಂಟರ್ನೆಟ್ ಅವೈಲೇಬಲ್ ಇದೆ, ಪಾಸ್ವರ್ಡ್ ಕೂಡ ಅವರೇ ಕೊಡ್ತಾರೆ. ಇದು ನಾವು ಇದ್ದೀವಲ್ಲ, ಏನು ನಾವೇನು 5 ಮೆಂಬರ್ಸ್ ಇದ್ವಲ್ಲ, 5 ಬೆಡ್ಡು ರೂಮ್ ಇರೋದು ರೆಸಾರ್ಟ್ ರೂಮ್ದು, ತುಂಬ ಚೆನ್ನಾಗಿತ್ತು. ಅದನ್ನು ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ.
ಆ್ಯಕ್ಚುಲಿ ನಾವು 1 ವೀಕ್ ಇರಬೇಕಾಗಿತ್ತು, ಬಟ್ ನಾವು ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ವಿ, ಯಾಕಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣಂತೆ. ಚಿಕ್ಕ ಮಕ್ಕಳನ್ನ ಇಬ್ಬರನ್ನೇ ಕರ್ಕೊಂಡು ಹೋಗಿದ್ವಿ, ನೆಕ್ಸ್ಟ್ ಟೈಮ್ ನಾವೆಲ್ಲ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕಂದರೆ ಈ ಸಿಲ್ವರ್ ಬೆಲ್ ಬಂದುಬಿಟ್ಟು ದಾಂಡೇಲಿ ಒಳಗಡೆ ಏನಪ್ಪ ಅಂದರೆ ಮುಂದೆಯೇ ಹೊಳೆ ಇದೆ, ಆಮೇಲೆ ಅಲ್ಲೇ ರೆಸಾರ್ಟ್ ಇದೆ, ಮಕ್ಕಳೆಲ್ಲ ನೀರೆಲ್ಲ ಆಟ ಆಡಿ ಬಂದುಬಿಟ್ಟು ರೂಮಲ್ಲಿ ಇರಬಹುದು. ತುಂಬ ತುಂಬ ಅಂದರೆ ಹತ್ತಿರ ಇದೆ ಸಿಲ್ವರ್ ಬೆಲ್ ಅಂತ ಅಂದ್ಬಿಟ್ಟು. ಈ ರೆಸಾರ್ಟದ್ದು ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರ ಹೆಸರು ಬಂದುಬಿಟ್ಟು ಅಲಿ ಅಂತ. ಅವ್ರು ಅಲಿಯವ್ರಿಗೆ ಕಾಲ್ ಮಾಡಿದ್ರಿ, ಅವರು ಎಷ್ಟು ಜನ ಬರ್ತಾ ಇದ್ದೀರಾ ಏನು ಅಂತ ನೀವು ಒಂದು 5 ಡೇಸ್ ಮುಂಚೆನೇ ಹೇಳಿದರೆ ಅವರೆಲ್ಲ ನಿಮಗೆ ಹೇಳ್ತಾರೆ, ಮಾಹಿತಿ ಕೊಡ್ತಾರೆ ಅಲಿ ಅಂತ ಅಂದ್ಬಿಟ್ಟು. ಅವ್ರ ಫೋನ್ ನಂಬರ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಕಾಲ್ ಮಾಡಿಬಿಟ್ಟು ಹೋಗಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ಈ ರೆಸಾರ್ಟಲ್ಲಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಕಾಯಕವೇ ಕೈಲಾಸ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.